ಮುಂದುವರಿತಾಯಿದೆ ಸಿದ್ದರಾಮಯ್ಯ ಹಾಗೆ ಎಚ್ ಡಿ ಕುಮಾರಸ್ವಾಮಿ ಅವರ ವರ್ಗಾವಣೆ ವಾರ್ ಯಾಕೋ ನಿಲ್ಲೋ ಅಂತ ಕಾಣ್ತಾನೇ ಇಲ್ಲ ವರ್ಗಾವಣೆ ವಾರ್ ಮಾತ್ರ ದಿನದಿಂದ ದಿನಕ್ಕೆ ಕಾವೇರ್ತಾನೇ ಇದೆ ವಿವೇಕಾನಂದ ಸುತ್ತ ವಿವಾದದ ಹೊತ್ತ ಬೆಳಿತಾ ಇದೆ ಕೊತ ಕೊತ ಅಂತ ಹೇಳ್ತಾರೆ ಎಚ್ ಡಿ ಕುಮಾರಸ್ವಾಮಿ ವಿವೇಕಾನಂದ ಸುತ್ತ ಈಗಾಗಲೇ ಅನುಮಾನದ ಹೊತ್ತ ಬೆಳಿತಾ ಇದೆ ಇತ್ತ ಕುಮಾರಸ್ವಾಮಿ ಅವರು ಕೊತ ಕೊತ ಅಂತಿದ್ದಾರೆ ಯತೀಂದ್ರ ವಿರುದ್ಧ ಆರೋಪ ಕೇಳಿ ಬಂದ ಬೆನ್ನಲ್ ಎಚ್ಡಿ ಕುಮಾರಸ್ವಾಮಿ ಅವರು ಟೀಕಾ ಪ್ರಹಾರವನ್ನ ನಡೆಸುತ್ತಾ ಇದ್ದಾರೆ ರಾಜಕೀಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ ಸಿದ್ದರಾಮಯ್ಯ ಹಾಗೆ ಎಚ್ಡಿ ಕುಮಾರಸ್ವಾಮಿಯ ಈಗಾಗಲೇ ಹೇಳ್ದಾಗೆ ಆ ವಿವೇಕಾನಂದ ಯಾರು ವಿವೇಕಾನಂದರ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯ ಪ್ರಸ್ತಾಪ ಮಾಡಿದ್ದು ಯಾಕೆ ಯತೀಂದ್ರ ವಿರುದ್ಧ ಆರೋಪ ಕೇಳಿ ಬಂದ ಹಿನ್ನೆಲೆ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಕ್ರಿಯೇಟ್ ಮಾಡ್ತಾ ಇದೆ ದಳಪತಿಗಳು ಟ್ವೀಟ್ ಮೇಲೆ ಟ್ವೀಟ್ ಅನ್ನು ಮಾಡ್ತಾ ಇದ್ದಾರೆ ಟ್ವೀಟ್ ಮಾಡಿ ಜಾಳಿ ನಡೆಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಸೈಲೆಂಟ್ ಆಗಿ ಕೂತಿಲ್ಲ ಇಲ್ಲಿ ಅವರು ಕೂಡ ಮಾತಿನ ಬಾಣವನ್ನ ಬಿಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಮಾಜಿ ಸಿಎಂ ವರ್ಸಸ್ ಸಿಎಂ ಈಗಾಗಲೇ ಟ್ವೀಟ್ ಮುಖಾಂತರ ವಾದ ಪ್ರತಿವಾದವನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಆ ವಿವೇಕಾನಂದ ಯಾರು ವಿವೇಕಾನಂದನಿಗೂ ಯತೀಂದ್ರ ಸಿದ್ದರಾಮಯ್ಯನವರಿಗೂ ಸಂಬಂಧ ಏನು ಆ ಫೋನ್ ಸಂಭಾಷಣೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ವಿವೇಕಾನಂದ ಅಂತ ಪ್ರಸ್ತಾಪ ಮಾಡಿದ್ದು ಯಾಕೆ ಅಲ್ಲಿಗೂ ಇಲ್ಲಿಗೂ ಏನಾದರೂ ಚೈನ್ ಲಿಂಕ್ ಇದೆಯಾ ಭ್ರಷ್ಟಾಚಾರವನ್ನ ನಡೆಸ್ತಾ ಇದ್ದಾರಾ ನಿಮ್ಮ ಪುತ್ರನಿಗೆ ಕ್ಷೇತ್ರದ ಹೊರಗುತ್ತಿಗೆಯನ್ನ ಯಾಕೆ ಕೊಟ್ರಿ ಸಿದ್ದರಾಮಯ್ಯನವರ ವಿರುದ್ಧ ಈಗಾಗಲೇ ನಿರಂತರವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ನಡೆಸ್ಕೊಂಡೇ ಬರ್ತಾ ಇದ್ದಾರೆ ಇತ್ತ ಸಿಎಂ ಸಿದ್ದರಾಮಯ್ಯನವರು ಕೂಡ ಅದಕ್ಕೆ ತಕ್ಕನಾಗಿ ಉತ್ತರವನ್ನ ಕೊಡ್ತಾ ಇದ್ದಾರೆ ಈಗಾಗಲೇ ಹೇಳಿದಾಗೆ ಪೆನ್ ಡ್ರೈವ್ ಬಗ್ಗೆನೂ ಕೂಡ ಸಿದ್ದರಾಮಯ್ಯನವರು ಮಾತಾಡಿದ್ರು ನನ್ನ ಬಳಿ ಪೆನ್ ಡ್ರೈವ್ ಇದೆ ಕಳೆದು ಹೋಗಿಲ್ಲ ಅದನ್ನ ತೋರಿಸ್ಕೊಡ್ತೀನಿ ನಾನೆಲ್ಲೂ ಕೂಡ ಓಡೋಗೋಂತ ನಲ್ವೇ ಅಲ್ಲ ಸಿಎಂ ಸಾಹೇಬ್ರೆ ಸಿಂಹ ಸಿಂಗಲ್ ಆಗಿ ಬೇಟೆಯಾಡುತ್ತೆ ಗುಂಪಾಗಿ ಬರೋದಿಲ್ಲ ಬಿಟ್ಟ ಸ್ಥಳವನ್ನ ಭರ್ತಿ ಮಾಡಿಸುವಂತಹ ಕೆಲಸ ನನ್ನಿಂದ ನೀವು ಮಾಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಆದ್ರೆ ಏನೇನೋ ಮಾತಾಡಿ ಆ ಟಾಪಿಕ್ ಅನ್ನ ಡೈವರ್ಟ್ ಮಾಡಬೇಡಿ ಸಿದ್ದರಾಮಯ್ಯನವರೇ ದಯವಿಟ್ಟು ಆ ವಿವೇಕಾನಂದನಿಗೂ ಯತೀಂದ್ರ ಸಿದ್ದರಾಮಯ್ಯನವ್ರಿಗೂ ಇರುವಂತಹ ಸಂಬಂಧ ಏನು ಅದ್ರ ಬಗ್ಗೆ ಮಾತಾಡಿ ನೀವು ನಾನೇನೋ ಕೇಳಿದ್ರೆ ನೀವು ಪೆನ್ ಡ್ರೈವ್ ನತ್ತ ಹೋಗ್ಬಿಡ್ತಿದ್ದೀರಾ ಅದೆಲ್ಲ ಮ್ಯಾಟ್ರು ಈಗ ಯತೀಂದ್ರಗೂ ವಿವೇಕಾನಂದರಿಗೂ ಇರುವಂತಹ ಸಂಬಂಧ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ವಿಡಿಯೋ ವಿಷಯಾಂತರ ಮಾಡಬೇಡಿ ನಾನು ಕೇಳಿದ್ದೇನು ನೀವು ಹೇಳ್ತಾ ಇರೋದು ಏನು ತಿರುಚುವಂತಹ ಕೆಲಸ ಮಾಡೋಕೆ ಹೋಗ್ಲೇಬೇಡಿ ನೀವು ವಕ್ರೀಕರಿಸುವ ಚಾಳಿ ಬಿಟ್ಟುಬಿಡಿ ನೀವು ಈ ರಾಜ್ಯದ 6.5 ಕೋಟಿ ಕನ್ನಡಿಗರ ಪ್ರತಿನಿಧಿ ಮತ್ತು ಉತ್ತರದಾಯಿಯಾಗಿ ಉತ್ತರವನ್ನ ಕೊಡಬೇಕು ನೀವು ಅಂತ ಟ್ವೀಟ್ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ವಾಗ್ದಾಳಿಯ ನಡೆಸಿದ್ದಾರೆ ಎಚ್ ಡಿ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ವಿವೇಕಾನಂದ ಸುತ್ತಲೇ ವಿವಾದ ಎದ್ದಿರೋದು ಯಾಕೆ ಹಾಗಾದ್ರೆ ಯಾರು ಈ ವಿವೇಕಾನಂದ ಎಚ್ ಡಿ ಕೆ ಟಾರ್ಗೆಟ್ ಯಾಕೆ ಹಾಗಾದ್ರೆ ಆ ವಿವೇಕಾನಂದ ಬಿಇಒ ಅಂದ್ರು ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಹೇಳಿದಾಗೆ ವಾದ ಪ್ರತಿವಾದ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಒಬ್ರಿಗೊಬ್ರು ಉತ್ತರ ಕೊಡ್ತಾ ಇದ್ದಾರೆ ಒಂದೇ ಹೆಸರಿನ ಅಧಿಕಾರಿಗಳು ಇರಬಾರ್ದ ಹಾಗಾದ್ರೆ ಕೋಟ್ಯಾಂತರ ಜನರಿದ್ದಾರೆ ಅದರಲ್ಲಿ ವಿವೇಕಾನಂದ ಅನ್ನೋರು ಏನು ಒಬ್ಬರೇ ಇರ್ತಾರ ಸಾಕಷ್ಟು ಜನರು ಹೆಸರನ್ನ ಇಟ್ಕೊಂಡಿರ್ತಾರೆ ನೀವು ಟಾರ್ಗೆಟ್ ಮಾಡಿರುವಂತಹ ವಿವೇಕಾನಂದ ಅವರಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರೇ ಈಗಂತ ಉತ್ತರ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿವೇಕಾನಂದ ಬಿಇಒ ಅಂದ್ರು ಸಿದ್ದರಾಮಯ್ಯನವರು ಒಟ್ಟಾರೆಯಾಗಿ ಇಲ್ಲಿ ಭ್ರಷ್ಟಾಚಾರದ ಕೂಪದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಮುಳುಗಿದ್ದಾರೆ ಅನ್ನೋದನ್ನ ಪ್ರಸ್ತಾಪ ಮಾಡ್ತಾ ಆ ವಿವೇಕಾನಂದ ಯಾರು ಆ ವಿವೇಕಾನಂದನಿಗೂ ಹಾಗೆ ಯತೀಂದ್ರ ಸಿದ್ದರಾಮಯ್ಯನವ್ರಿಗೂ ಇರುವಂತಹ ಸಂಬಂಧ ಏನು ಅಂತ ಬ್ಯಾಕ್ ಟು ಬ್ಯಾಕ್ ಪ್ರಶ್ನೆಯನ್ನ ಮಾಡ್ತಾನೆ ಇದ್ದಾರೆ ಅಂತ ಆ ಪ್ರಶ್ನೆಗೆ ಉತ್ತರವನ್ನು ಕೂಡ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ನೀವು ಅಂದುಕೊಂಡಂತಹ ವಿವೇಕಾನಂದ ಅವರಲ್ಲ ಜಗತ್ತಿನಲ್ಲಿ ಕೋಟ್ಯಾಂತರ ಜನರಿದ್ದಾರೆ ಅವರ ಹೆಸರು ಕೂಡ ವಿವೇಕಾನಂದನೇ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಅವರ ಮಾತಿಗೆ ಉತ್ತರವನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಒಟ್ಟಾರೆಯಾಗಿ ಈ ಮ್ಯಾಟ್ರಿಗೆ ಯಾಕೋ
ಕ್ಲಿಯರ್ ಕಟ್ ಆನ್ಸರ್ ಅನ್ನ ಹಿತ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಕೊಡ್ತಾ ಇಲ್ಲ ಸಿದ್ದರಾಮಯ್ಯನವರು ಕೂಡ ಕೊಡ್ತಾ ಇಲ್ಲ ಅವರು ಕೊಡಲ್ಲ ಇವರು ಬಿಡಲ್ಲ ಅನ್ನೋ ಆಗೋಗ ಬಿಟ್ಟಿದೆ ಯಾಕಂತಂದ್ರೆ ಈಗಾಗಲೇ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಯಾರು ವಿವೇಕಾನಂದ ಯಾರು ಏನು ಅಂತ ನಾನು ನಿಮ್ಮೆಲ್ಲರಿಗೂ ತಿಳಿಸುವಂತ ಅವಶ್ಯಕತೆ ಇಲ್ಲ ಹಾಗೆ ಎಜ್ರಿ ಕುಮಾರಸ್ವಾಮಿ ಅವರಿಗೂ ಕೂಡ ಪ್ರಸ್ತಾಪ ಮಾಡುವಂತ ಅವಶ್ಯಕತೆ ನನಗಿಲ್ಲ ನಾನು ನನ್ನ ಫೋನ್ ಅಲ್ಲಿ ಮಾತಾಡಿದ್ದು ನಿಜ ನನ್ನ ತಂದೆ ಜೊತೆ ಮಾತಾಡಿದ್ದು ನಿಜ ಆದ್ರೆ ನಾವು ಏನೋ ವಿಷಯದ ಬಗ್ಗೆ ಮಾತಾಡಿದ್ರೆ ಎಜ್ರಿ ಕುಮಾರಸ್ವಾಮಿ ಅವರಿಗೆ ಯಾಕೆ ಮೂರು ಕಿವಿ ಅಂತಾನು ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ ಅದಾದ ನಂತರ ಸಿದ್ದರಾಮಯ್ಯನವರು ಕೂಡ ಉತ್ತರ ಕೊಟ್ಟಿದ್ದಾರೆ ಜಗತ್ತಿನಲ್ಲಿ ಸಾಕಷ್ಟು ಜನರಿದ್ದಾರೆ ಒಂದೇ ಹೆಸರು ಇಟ್ಕೊಂಡಿರೋರು ವಿವೇಕಾನಂದ ಒಬ್ಬರೇ ಅಲ್ಲ ಅವರನ್ನ ಬಿಟ್ಟು ಸಾಕಷ್ಟು ಜನರು ಹೆಸರನ್ನ ಇಟ್ಕೊಂಡಿದ್ದಾರೆ ಸುಮ್ಮನೆ ಕಾಲ್ ಕೇರ್ಕೊಂಡು ಜಗಳಕ್ಕೆ ಬರಬೇಡಿ ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಈಗಾಗಲೇ ಶ್ರೀ ಕುಮಾರಸ್ವಾಮಿ ಅವರಿಗೆ ಟಾಂಗ್ ಕೂಡ ಕೊಟ್ಟಿದ್ದಾರೆ ಎಸ್ ಕುಮಾರಸ್ವಾಮಿಗೆ ಸಾತ್ ಕೊಡಲಿದೆ ಬಿಜೆಪಿ ಪಡೆ ಕೊಡಲೇಬೇಕು ಯಾಕಂತಂದ್ರೆ ಮೈತ್ರಿ ಈಗಾಗಲೇ ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿ ಆಗಿದೆ ಎಚ್ ಡಿ ಕುಮಾರಸ್ವಾಮಿ ಏನ್ ಮಾತಾಡಿದ್ರು ಕೂಡ ಬಿಜೆಪಿ ಮುಂದೆ ಬರಬೇಕಾಗಿದೆ ಚಳಿಗಾಲದ ಅಧಿವೇಶನದಲ್ಲಿ ಕಾವೇರಲಿದೆ ಈ ವಿವಾದ ಇನ್ನು ಕೂಡ ಇಲ್ಲಿಗೆ ಮುಗಿಯೋದಿಲ್ಲ ಚಳಿಗಾಲದ ಅಧಿವೇಶನದವರೆಗೂ ಕೂಡ ಹೇಳ್ಕೊಂಡು ಹೋಗ್ತಾರೆ ವರ್ಗಾವಣೆ ವಿಚಾರವೇ ಕುಮಾರಸ್ವಾಮಿ ಅವರಿಗೆ ಅಸ್ತ್ರ ಆಗುತ್ತಾ ಹಾಗಾದ್ರೆ ಎಸ್ ಡೆಫಿನೆಟ್ಲಿ ಅಸ್ತ್ರ ಆಗುತ್ತೆ ಸದನದಲ್ಲೇ ತಕ್ಕ ಉತ್ತರವನ್ನ ಕೊಡ್ತೀವಿ ಅಂತಿದ್ದಾರೆ ಅಂತ ಸಿದ್ದರಾಮಯ್ಯನವರು ಎಸ್ ಇಲ್ಲಷ್ಟೇ ನೀವು ಏನೇ ಟೀಕೆ ಮಾಡಿದ್ರು ಕೂಡ ಇನ್ನ ಸದನಕ್ಕೆ ಬಂದು ಮಾತಾಡ್ತೀರಾ ಬನ್ನಿ ಅಲ್ಲೂ ಕೂಡ ನಾನು ರೆಡಿ ಇದ್ದೀನಿ ಅಲ್ಲೇ ಉತ್ತರವನ್ನ ಕೊಡ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಖಡಕ್ ಆಗಿ ಉತ್ತರವನ್ನ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಇತ್ತ ಎಚ್ ಡಿ ಕುಮಾರಸ್ವಾಮಿ ಹಾಗೆ ಬಿಜೆಪಿ ಪಾಳಿಯ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಎರಗೋದಕ್ಕೆ ಒಂದು ಪ್ರಮುಖ ಅಸ್ತ್ರ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ಇದರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಆದಂತಹ ಬಸವರಾಜ್ ಹೂಗಾರ್ ಡೆಸ್ಕ್ ಲೈನ್ ಇಂದ ಜಾಯ್ನ್ ಆಗ್ತಿದ್ದಾರೆ ಎಸ್ ಬಸವರಾಜ್ ಈಗಾಗಲೇ ಗಮನಿಸ್ತಾ ಇದ್ದೀವಿ ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸ್ತಾ ಇದೆ ಇಲ್ಲಿ ಒಂದು ಪ್ರಶ್ನೆ ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯನವರಿಗೂ ಹಾಗೆ ಆ ವಿವೇಕಾನಂದರಿಗೂ ಇರುವಂತಹ ಸಂಬಂಧ ಏನು ಇದು ನಾವು ಕೇಳ್ತಾ ಇರುವಂತಹ ಪ್ರಶ್ನೆ ಅಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಳ್ತಾನೆ ಇದ್ದಾರೆ ಆದ್ರೆ ತಂದೆ ಮಗ ಬೇರೆ ಬೇರೆ ಉತ್ತರವನ್ನ ಕೊಡ್ತಿದ್ದಾರೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅಂತ ಖಂಡಿತವಾಗ್ಲೂ ಚಂದ್ರಕಲಾ ಈಗಾಗಲೇ ಏನು ಸಿಎಂ ಸಿದ್ದರಾಮಯ್ಯನವರ ಯತೀಂದ್ರ ಸಿದ್ದರಾಮಯ್ಯನವರ ಒಂದು ಐಡಿಯೋ ಏನು ವೈರಲ್ ಆಗಿದೆ ಇದರಲ್ಲಿ ವಿವೇಕಾನಂದ ಅನ್ನುವಂಥದ್ದು ಏನು ಯತೀಂದ್ರ ಸಿದ್ದರಾಮಯ್ಯನವರು ಏನು ಮಾತನಾಡಿದ್ದಾರೆ ಈ ಒಂದು ವಿಚಾರ ಸಾಕಷ್ಟು ಒಂದು ಕಡೆ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನ ಮೂಡಿಸ್ತಾ ಇದೆ ಈಗಾಗಲೇ ಮಾಜಿ ಸಿಎಂ ಕುಮಾರಸ್ವಾಮಿಯವರು ಆರೋಪ ಮಾಡ್ತಾ ಇದ್ದಾರೆ ವರ್ಗಾವಣೆ ದಂಧೆ ಅಂತಕ್ಕಂಥದ್ದನ್ನು ಏನು ಯತೀಂದ್ರ ಸಿದ್ದರಾಮಯ್ಯನವರ ಮುಖಾಂತರ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಸಾಕಷ್ಟು ಗಂಭೀರವಾಗಿ ಆರೋಪ ಮಾಡಿರುವಂಥದ್ದು ಏನು ಯತೀಂದ್ರ ಅವರ ಒಂದು ಏನು ಆಡಿಯೋ ಏನು ವೈರಲ್ ಆಯಿತು ಆ ಆಡಿಯೋದಲ್ಲಿ ವಿವೇಕಾನಂದ ಯಾರು ನಾನು ಹೇಳಿದ್ದು 5 ಜನಕ್ಕೆ ಮಾತ್ರ ಅನ್ನುವಂಥದ್ದು ಏನು ಯತೀಂದ್ರ ಅವರು ಮಾತನಾಡಿದ್ದಾರೆ ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ಕಡೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಏನು ಸಿದ್ದರಾಮಯ್ಯನವರ ವಿರುದ್ಧ ಸಾಕಷ್ಟು ವಾಗ್ದಾಳಿ ಕೂಡ ನಡೆಸ್ತಾ ಇದ್ದಾರೆ ಅದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯನವರು ಕೂಡ ಅದು ಯಾವುದೇ ರೀತಿ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಮಾತು ಅನ್ನುವಂಥದ್ದು ತಳ್ಳಿ ಆಗ್ತಾ ಇದ್ದಾರೆ ಮತ್ತೆ ಕುಮಾರಸ್ವಾಮಿ ಅವರು ಹಿಟ್ ಅಂಡ್ ರನ್ ಕೇಸ್ ಮಾಡುವವರು ಯಾವುದೇ ರೀತಿ ದಾಖಲೆ ಕೊಡುವವರಲ್ಲ ಯಾವುದೇ ರೀತಿ ವರ್ಗಾವಣೆ ದಂಧೆ ಅಂತಕ್ಕಂಥದ್ದು ನನ್ನ ಇಡೀ ರಾಜಕೀಯ ಜೀವನದಲ್ಲಿ ಎಲ್ಲಾದರೂ ಒಂದು ಕಡೆ ವರ್ಗಾವಣೆ ದಂಧೆ ವರ್ಗಾವಣೆಗಾಗಿ ಹಣ ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದನ್ನು ತೋರಿಸಿಕೊಟ್ರೆ ನಾನು ರಾಜಕೀಯವಾಗಿ ನಿವೃತ್ತಿ ಪಡಿತೇನೆ ಅಂತಕ್ಕಂಥದ್ದು ಪದೇ ಪದೇ ಹೇಳ್ತಾ ಇದ್ದಾರೆ ಅಂದರೆ ಈ ಒಂದು ಕುಮಾರಸ್ವಾಮಿ ಅವರ ಆರೋಪ ಸಾಕಷ್ಟು ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಒಂದು ನಿದ್ದೆಗೆಡಿಸಿದೆ ಅಂತಲೂ ಕೂಡ ನಾವು ಅರ್ಥೈಸ್ಕೊಳ್ಬಹುದು ಯಾಕಂತಂದರೆ ಸಾಕಷ್ಟು ಬಾರಿ ಯತೀಂದ್ರ ಅವರು ಕೂಡ ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಅದರ ಮುಖಾಂತರ ಸಿದ್ದರಾಮಯ್ಯನವರು ಕೂಡ ಇವತ್ತು ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ವಿರುದ್ಧ ಗುಡುಗಿರುವಂಥದ್ದು ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಪ್ರಶ್ನೆ ಆಗಿರುವಂಥದ್ದು ನೀವು ಹೇಳಿದಂತೆ ವಿವೇಕಾನಂದ ಅಂತಕ್ಕಂಥದ್ದು ಯಾರು ವಿವೇಕಾನಂದ ಅನ್ನುವಂಥ ಒಂದು ವ್ಯಕ್ತಿಯ ಸುತ್ತನೇ ಈ ಒಂದು ವರ್ಗಾವಣೆ ದಂಧೆ ಅಂತಕ್ಕಂಥದ್ದು ಸುಳಿದಾಡ್ತಾ ಇದೆ ಅದರಲ್ಲೂ ಕುಮಾರಸ್ವಾಮಿ ಅವರು ವಿವೇಕಾನಂದ ಅಂತಕ್ಕಂಥವರು ಮೊದಲು ಏನೋ ಆಡಿಯೋದಲ್ಲಿ ಒಂದು ಮಾತು ಹೇಳಿದ್ರು ಆ ಒಂದು ಪದವನ್ನು ಬಳಸಿದ್ರು ಆ ವ್ಯಕ್ತಿಯ ಹೆಸರು ಬಳಸಿದ್ರು ಅದಾದ ಮಾರನೆಯ ದಿನವೇ ಮರುದಿನವೇ ಏನು 71 ಇನ್ಸ್ಪೆಕ್ಟರ್ಗಳು ವರ್ಗಾವಣೆ ಆಗುತ್ತೆ ಆ ವರ್ಗಾವಣೆಯಲ್ಲಿ 4ನೇ ವ್ಯಕ್ತಿಯ ವಿವೇಕಾನಂದ ಅವರು ಗುಪ್ತಚರ ಇಲಾಖೆಯಿಂದ ಮೈಸೂರಿನ ವಿವಿಪುರಂಗೆ ಪೊಲೀಸ್ ಸ್ಟೇಷನ್ಗೆ ವರ್ಗಾವಣೆ ಆಗ್ತಾರೆ ಅಂದ್ರೆ ಇದೇ ವಿವೇಕಾನಂದ ಅವರು ಮಾತನಾಡಿದ್ರ ಅನ್ನುವಂತ ಒಂದು ಅನುಮಾನವನ್ನ ಆರೋಪವನ್ನ ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸಿರುವಂಥದ್ದು ಅವತ್ತೇ ಟ್ವೀಟ್ ಮಾಡುವ ಮುಖಾಂತರ ಒಂದ್ ಕಡೆ ಈ ನಾನು ಆರೋಪ ಮಾಡಿರ್ತಕ್ಕಂಥದ್ದು ಇದೇ ಸಾಕ್ಷಿ ಇದೇ ವಿವೇಕಾನಂದ ಅನ್ನುವಂಥದ್ದನ್ನ ಒತ್ತಿ ಒತ್ತಿ ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು ಹಾಗಾಗಿ ಈ ಒಂದು ವಿವೇಕಾನಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಸಿದ್ದರಾಮಯ್ಯನವರು ಹೇಳ್ತಾರೆ ಇದು ಸಿಎಸ್ಆರ್ ಫಂಡ್ ಸಂಬಂಧಪಟ್ಟಂತೆ ನಮ್ಮ ಕ್ಷೇತ್ರದಲ್ಲಿ ಬಿಇಒ ಅಂತಕ್ಕಂಥವ್ರು ವಿವೇಕಾನಂದ ಇದ್ದಾರೆ ಆದ್ರೆ ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು ಮತ್ತೆ ಈಗಾಗಲೇ ಏನು 71 ಇನ್ಸ್ಪೆಕ್ಟರ್ ಅಲ್ಲಿ ವಿವೇಕಾನಂದ ಅಂತಕ್ಕಂಥವ್ರು ಏನು ವಿವಿಪುರಂಗೆ ಮೈಸೂರಿನ ವಿಪುರಂ ಪೊಲೀಸ್ ಸ್ಟೇಷನ್ಗೆ ಏನು ವರ್ಗಾವಣೆ ಆಗಿದ್ದಾರೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅವ್ರು ಎಲ್ಲಿ ಅವರು ಎಲ್ಲಿ ಎಲ್ಲಿ ಆಗಿದೆ ಅಂತಕ್ಕಂಥದ್ದು ಆ ಕ್ಷೇತ್ರದ ಶಾಸಕರನ್ನ ಕೇಳ್ಕೊಳ್ಳಿ ನನಗೇನು ಗೊತ್ತಿಲ್ಲ ಅನ್ನುವಂಥದ್ದನ್ನು
ಯತೀಂದ್ರ ಸಿದ್ದರಾಮಯ್ಯವರು ಒಂದು ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಇತ್ತ ಸಿದ್ದರಾಮಯ್ಯವರು ಕೂಡ ಕುಮಾರಸ್ವಾಮಿ ಆರೋಪನ ತಳ್ಳಿ ಹಾಕ್ತಾ ಇದ್ದಾರೆ. ಒಟ್ಟಾರೆಯಾಗಿ ಒಂದ ಕಡೆ ವಿವೇಕಾನಂದ ಅಂತಕಂತದ್ದು ವ್ಯಕ್ತಿ ನಿಜವಾಗ್ಲೂ ಕೂಡ ಯತೀಂದ್ರ ಸಿದ್ದರಾಮಯ್ಯವರ ಸಂಪರ್ಕದಲ್ಲಿದ್ದಾರಾ, ಅವರ ಮುಖಾಂತರ ವರ್ಗಾವಣೆ ನಡೀತಾ ಇದೆ, ಅದೇ ಅಧಿಕಾರಿನ ಕುಮಾರಸ್ವಾಮಿ ಆರೋಪ ಮಾಡಿರುವಂತದ್ದು ಅನ್ನುವಂತ ಸಾಕಷ್ಟು ಪ್ರಶ್ನೆ ಮೂಡ್ತಾ ಇದೆ. ಇನ್ನೊಂದು ಕಡೆ ಎಲ್ಲೋ ಒಂದ ಕಡೆ ಸಿದ್ದರಾಮಯ್ಯವರ ಆಗಿರಬಹುದು ಕುಮಾರಸ್ವಾಮಿ ಆಗಿರಬಹುದು ಇಬ್ರು ನಾಯಕರ ನಡುವಿನ ಒಂದು ವಾಗ್ದಾನ ಈ ಮುಂದಿನ ಅಧಿವೇಶನದಲ್ಲಿ ಚರ್ಚೆಯಾಗಿ ಇದು ವಿವೇಕಾನಂದ ಅಂತಕಂತ ವ್ಯಕ್ತಿ ಯಾರು ಅನ್ನುವಂತದನ್ನ ತಿಳಿಪಡಿಸ್ತಾರ ಅನ್ನುವಂತದನ್ನ ಕಾದು ನೋಡಬೇಕಾಗಿದೆ. ಚಂದ್ರಕಲಾ ಎಸ್ ಬಸವ, ಇನ್ನೊಂದು ಗಮನಿಸ್ತಾ ಇದ್ದೀವಿ, ಚಳಿಗಾಲದ ಅಧಿವೇಶನದವರೆಗೂ ಕೂಡ ಇದೇ ಮ್ಯಾಟರ್ ಪ್ರಸ್ತಾಪ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಆದ್ರೆ ಇದರಿಂದ ಹೆಂಗೆ ಲಾಭ ಪಡೆಕೊಳ್ಳಬಹುದು ಇತ ಏನು ಜೆಡಿಎಸ್ ಹಾಗೆ ಬಿಜೆಪಿ ಇದನ್ನೇ ಅಸ್ತ್ರವನ್ನಾಗಿಟ್ಟುಕೊಂಡು ಇತ ಏನು ದಳಪತಿಗಳು ಹಾಗೆ ಬಿಜೆಪಿ ನಾಯಕರು ಸಿಎಂ ಸಿದ್ದರಾಮಯ್ಯವರಿಗೆ ಗುದ್ದನ್ನ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ, ಹೆಂಗೆ ವರ್ಕೌಟ್ ಆಗಬಹುದು ಅಂತ. ಖಂಡಿತವಾಗ್ಲೂ ಚಂದ್ರ, ಈಗಾಗಲೇ ಏನು ಒಂದ್ ಕಡೆ ವರ್ಗಾವಣೆ ದಂಧೆ ಅಂತಕ್ಕಂಥದ್ದನ್ನ ವಿಚಾರವನ್ನ ಏನು ಗ್ಯಾರಂಟಿ ಸರ್ಕಾರ ಬಂದ ತಕ್ಷಣ ಒಂದು ಮೊದಲ ತಿಂಗಳಲ್ಲೇ ಕೂಡ ಸಾಕಷ್ಟು ಆರೋಪ ಮಾಡಿದ್ರು. ಒಂದ್ ಕಡೆ ಒಂದು ಫೆನ್ ಡ್ರೈವ್ ಅನ್ನ ಬಿಡುಗಡೆ ಮಾಡ್ತೇನೆ ಅನ್ನುವಂಥ ವಿಚಾರ ಕೂಡ ಸಾಕಷ್ಟು ಸಂಚಲನ ಮೂಡಿಸಿತ್ತು. ಅದಾದ ಬಳಿಕ ಸೈಲೆಂಟ್ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಮತ್ತೆ ಈಗ ಯತೀಂದ್ರ ಸಿದ್ದರಾಮಯ್ಯವರ ಒಂದು ಮುಖಾಂತರ ಕೂಡ ಸಾಕಷ್ಟು ಒಂದ್ ಕಡೆ ಆರೋಪ ಮಾಡಿರುವಂಥದ್ದು. ಈ ಮುಖಾಂತರ ಈಗ ಬರುವಂತಹ ಚಳಿಗಾಲ ಅಧಿವೇಶನದಲ್ಲಿ ಕೂಡ ಈ ವಿಚಾರ ಪ್ರಸ್ತಾಪ ಮಾಡಿ ಒಂದ್ ಕಡೆ ಸಿದ್ದರಾಮಯ್ಯವರ ವಿರುದ್ಧ ಮತ್ತೆ ಗ್ಯಾರಂಟಿ ಸರ್ಕಾರದ ವಿರುದ್ಧ ಒಂದು ರೀತಿಯಲ್ಲಿ ವಾಗ್ದಾಳಿ ನಡೆಸ್ತಾರೆ ಅಥವಾ ಅದಕ್ಕೆ ಪ್ರತ್ಯಾರೋಪಗಳನ್ನ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಚಂದ್ರಕಲಾ ಎಸ್ ಧನ್ಯವಾದಗಳು ಬಸವರಾಜ್ ಹೂಗ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ದಳಪತಿಗಳು ಹಾಗೆ ಸಿಎಂ ಸಿದ್ದರಾಮಯ್ಯ ಇಬ್ರು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಟ್ವೀಟ್ ಮುಖಾಂತರ ವಾದ ವಿವಾದ ಕೇಳ್ತಿದ್ದಾರೆ. ಈತ ಎಚ್ ಡಿ ಕುಮಾರಸ್ವಾಮಿ ಅವರು ಚಳಿಗಾಲದ ಅಧಿವೇಶನದವರೆಗೂ ಕೂಡ ಇದೇ ಮ್ಯಾಟ್ರನ್ನ ಕಂಪ್ಲೀಟ್ ಆಗಿ ಎಳ್ತುಕೊಂಡು ಹೋಗುವಂತಹ ಪ್ರಸ್ತಾಪಗಳು ಕೂಡ ಆಗ್ತಾ ಇದೆ.